आदाब नाजरीन, मैसूर 24 न्यूज चैनल में आपका स्वागत है। मैं सैयद आसिम अहमद एक नई खबर के साथ। कर्नाटक मैसूर वार्ड नंबर 10 में बढ़ती हुई कोरोना महामारी को देखते हुए घर घर जाकर लोगों का संतृप्ति स्तर की जांच के लिए अभियान चलाया गया और मैसूर सिटी कॉरपोरेशन के जानिब से कोविड के जो मरीज हैं उनके घरों तक आइसोलेशन किट भी पहुंचाया गया, जिसमें मैसूर सिटी कॉरपोरेशन के कमिश्नर शिल्पा नाग, मैसूर सिटी कॉरपोरेशन मेयर रुक्मिणी मादेगौड़ा, मैसूर सिटी कॉरपोरेशन डिप्टी मेयर अनवर बेग आफ्ताब, समाज सेवक सैयद यूनुस असलम पाशा, उदयगिरी पुलिस प्रशासन, स्वास्थ्य विभाग के कर्मचारी और आशा कार्यकर्ता मौजूद थे। मैसूर 24 चैनल के साथ बने रहिए। चैनल को सब्सक्राइब करें, लाइक और शेयर करना ना भूलें। धन्यवाद। ಮೈಸೂರು ನಗರಾದ್ಯಂತ ಎಲ್ಲ 65 ವಾರ್ಡ್ಗಳಲ್ಲಿ ಮನೆ ಮನೆ ಕೋವಿಡ್ ಸಮೀಕ್ಷೆ ಶುರು ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಅರ್ಲಿ ಐಡೆಂಟಿಫಿಕೇಷನ್. ತುಂಬ ಕೇಸಸ್ ಬರ್ತಾ ಇದೆ, ಎಲ್ಲರಿಗೂ ಸ್ವಲ್ಪ ಸಿಕ್ಕ ಸೀರಿಯಸ್ ಆದಾಗ ಟೆಸ್ಟ್ ಬರ್ತಾ ಇದ್ದಾರೆ. ಸೊ ಪ್ರತಿ ಮನೆ ಮನೆಗೂ ಹೋಗಿ ಅವ್ರ ಮನೆಯಲ್ಲಿ ಪಾಸಿಟಿವ್ ಇರಲಿ ಇಲ್ಲದೆ ಇರಲಿ, ಪ್ರೈಮರಿ ಕಾಂಟ್ಯಾಕ್ಟ್ ಇರಲಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇರಲಿ, ಪ್ರತಿಯೊಬ್ಬರಿಗೂ ಟೆಂಪರೇಚರ್ ವಿತ್ ನೋ ಟಚ್ ಥರ್ಮೋಮೀಟರು ಆ್ಯಂಡ್ ಪಲ್ಸ್ ಆಕ್ಸಿಮೀಟರು ಆಕ್ಸಿಜನ್ ಲೆವೆಲ್ಸ್ ಟೆಸ್ಟ್ ಮಾಡಿದ್ರೆ ನಮಗೆ ಇನಿಷಿಯಲ್ ಲೆವೆಲ್ನಲ್ಲೇ ಗೊತ್ತಾಗುತ್ತೆ. ಏನಾದರೂ ವ್ಯತ್ಯಾಸ ಇದ್ದರೆ ನಿಯರೆಸ್ಟ್ PHC ಯಾವುದಿದೆ, ಹಾಗೆ ನಿಯರೆಸ್ಟ್ ಕೋವಿಡ್ ಮಿತ್ರ ಯಾವುದಿದೆ ಅಲ್ಲಿ ಹೋಗಿ ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟ್ ಮಾಡಿಸುವಂಥದ್ದು, ಪಾಸಿಟಿವ್ ಬಂದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಇದ್ರ ಮುಖ್ಯ ಉದ್ದೇಶ ಅಂದರೆ ಎಲ್ಲ ಸೀರಿಯಸ್ ಆದಮೇಲೆ ಜನರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಬಂದಿದ್ದರೂ ಕೂಡ ಎಸಿಂಪ್ಟೊಮ್ಯಾಟಿಕ್ ಇದ್ದರೆ ಕೋವಿಡ್ ಬಂದಿದೆ ಅಂತ ಗೊತ್ತಿರೋದಿಲ್ಲ, ಹೊರಗಡೆ ಓಡಾಡ್ತಾರೆ, ಬೇರೆಯವ್ರ ಮನೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ನಮ್ಗೆ ಪಾಸಿಟಿವ್ ಇದೆ ಅಂತ ರಿಯಲೈಸ್ ಮಾಡ್ಕೊಳ್ಳೋ ಅಷ್ಟಿನಲ್ಲೇ ಅದು ತುಂಬ ಸೀರಿಯಸ್ ಸ್ಟೇಜ್ಗೆ ಹೋಗಿರುತ್ತೆ. ಅದರಿಂದ ಅವ್ರಿಗೂ ಪರ್ಸ್ನಲಿ ಕೂಡ ಸಮಸ್ಯೆ, ಫ್ಯಾಮಿಲಿಗೆ ಸಮಸ್ಯೆ, ನೆರೆಹೊರೆಯವ್ರಿಗೆ ಸಮಸ್ಯೆ, ಜೊತೆಗೆ ಹಾಸ್ಪಿಟಲ್ ಮೇಲೂ ಹೊರೆ ಬೀಳುತ್ತೆ. ಕಾಂಪ್ಲಿಕೇಶನ್ ಆಗೋದ್ರಿಂದ ಯಂಗ್ಸ್ಟರ್ಸ್ ಇದ್ದರೂ ಕೂಡ ಕೆಲವ್ರಿಗೆ ತೊಂದರೆಗಳಾಗ್ತಾ ಇದೆ. ಸೊ ಅರ್ಲಿ ಐಡೆಂಟಿಫಿಕೇಷನ್ಗೋಸ್ಕರ ಇದು ಮನೆ ಮನೆ ಕೋವಿಡ್ ಸಮೀಕ್ಷೆ ಶುರು ಮಾಡಿರುವಂಥದ್ದು. ಈಗಾಗಲೇ ಮೇಯರ್ ಮೇಡಮ್ ವಾರ್ಡ್ನಲ್ಲಿ ಒಂದು ಚಾಲನೆ ಕೊಟ್ಟು ಬಂದಿದ್ದೀವಿ, ಈಗ ಡೆಪ್ಯೂಟಿ ಮೇಯರ್ ಅವರು ವಾರ್ಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ವಾರ್ಡ್ ಲೆವೆಲ್ ಟಾಸ್ಕ್ ಫೋರ್ಸಸ್ ಏನಿದೆ ಪ್ರತಿಯೊಂದು ವಾರ್ಡಲ್ಲಿ ಹೆಡೆಡ್ ಬೈ ಕಾರ್ಪೊರೇಟರ್ಸ್, ಎಲ್ಲ ಅಧಿಕಾರಿಗಳು, ಪೊಲೀಸ್, ಆಶಾ ಕಾರ್ಯಕರ್ತರಿದ್ದಾರೆ. ಸೊ ಅವರು 10 ತಂಡಗಳನ್ನ ಮಾಡಿಕೊಂಡು ಪ್ರತಿಯೊಂದು ಮನೆಯ ಮನೆಗೆ ಮಾಡಿ ಇಮಿಡಿಯೇಟ್ಲಿ ಯಾರಿಗೆ ವ್ಯತ್ಯಾಸ ಇದೆ ಟ್ರೇಸ್ ಮಾಡಿ ಟ್ರ್ಯಾಕ್ ಮಾಡಿ ಅವ್ರಿಗೆ ಏನು ಅನುಕೂಲ ಬೇಕು, ಏನು ಮೆಡಿಕಲ್ ಅಡ್ವೈಸ್ ಬೇಕು, ಯಾವ ಮೆಡಿಕಲ್ ಕಿಟ್ ಬೇಕು ಎಲ್ಲ ಅವ್ರಿಗೆ ಫ್ರೀಯಾಗಿ ಕೊಟ್ಟು ಅವ್ರಿಗೆ ಬೇಗ ವಾಸಿ ಮಾಡಿಸುವಂಥ ವ್ಯವಸ್ಥೆ. ಸೊ ಬ್ಲ್ಯಾಕ್ ಫಂಗಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಷನ್ಗೆ, ಯಾಕಂದರೆ ಅದು ಕೂಡ ಐಡೆಂಟಿಫೈ ಆಗಬೇಕು. ಸೊ ಯೂಶಲಿ ವೆಂಟಿಲೇಟರ್ ಸಪೋರ್ಟು ಮತ್ತು ಹಾಸ್ಪಿಟ್ಲಿಂದ ಬೈಪ್ಯಾಪು ವೆಂಟಿಲೇಟರ್ ಸಪೋರ್ಟಿಂದ ಡಿಸ್ಚಾರ್ಜ್ ಆದಮೇಲೆ ಅದು ಕೆಲವ್ರಿಗೆ ಬರ್ತಾ ಇರುವಂಥದ್ದು. ಮೈಸೂರಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು 4 ಪ್ರಕರಣಗಳಾಗಲೇ ಕಂಡುಬಂದಿವೆ. ಅದಕ್ಕೇನೆ ಅದು ಅರ್ಲಿ ಐಡೆಂಟಿಫಿಕೇಷನ್ ಮಾಡಬೇಕು, ಎಜುಕೇಟ್ ಮಾಡ್ತಾ ಇದ್ದೀವಿ, ಸ್ಟೇಟ್ ಗೌರ್ಮೆಂಟ್ ಜೊತೆ ಮಾತಾಡಿದ್ದೀವಿ. ಅದಕ್ಕೆ ಏನೇನು ಡ್ರಗ್ಸ್ ಕೊಡಬೇಕು, ಮೆಡಿಸಿನ್ಸ್ ಕೊಡಬೇಕು, ಅದು ಕೂಡ ಕರ್ನಾಟಕ ಸ್ಟೇಟ್ ಡ್ರಗ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ಗೆ ಹೆಲ್ತ್ ಕಮಿಷನರು ತ್ರಿಲೋಕ್ ಚಂದ್ರ ಸರ್ಗೆ ಹಾಗೆ ಎಲ್ಲ ಸ್ಟೇಟ್ ಲೆವೆಲಲ್ಲಿ ಮಾತಾಡಿದ್ದೀವಿ, ಮೈಸೂರಿಗೆ ಬೇಗ ಅಲೋಕೇಟ್ ಮಾಡಿಕೊಡ್ಬೇಕು ಅಂತ ಮೆಡಿಸಿನ್ಸು. ಅದ್ರ ಬಗ್ಗೆನೂ ಕ್ರಮ ತಗೊಳ್ತೇವೆ. ಅದಕ್ಕೆ ಇವಾಗ ಅಲ್ಲೇ ನಾವು ನನ್ನ ವಾರ್ಡ್ನಲ್ಲೂ ಈ ಮನೆ ಮನೆ ಸಮೀಕ್ಷೆ ಅನ್ನೋದನ್ನ ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಏನು ಕಮಿಷನರು ಮಾಹಿತಿ ಕೊಟ್ಟರು ಆ ರೀತಿ ಮಾಡ್ಕೊಂಡು ಹೋಗೋಣ ಅಂತ ನಾವೆಲ್ಲ ಒಂದು ಸಮಿತಿ ರಚನೆಯನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಎಲ್ಲ ಜನರಿಗೆ, ಎಲ್ಲ ಮೈಸೂರು ಜನತೆಗೆ, ನಗರಕ್ಕೆ ಎಲ್ಲ ಅನುಕೂಲ ಆಗೋ ದಿಕ್ಕಿನಲ್ಲಿ ನಾವು ಇವತ್ತು ಒಂದು ಪ್ರಾರಂಭ ಮಾಡಿದ್ದೇವೆ. ನಿತ್ಯ 65 ವಾರ್ಡ್ಗಳು ಕೂಡ ಈ ಮಾಹಿತಿನ ಕೊಡ್ತೇವೆ.
ಈ ಚಲನೆಯನ್ನು ಕೊಡ್ತೇವೆ ಅಂತ ಹೇಳ್ತಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಏನೇನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಈ ಅವ್ರ ಮನೆಗೆ ಹೋಗಿ? ಏನೇನು ಅವ್ರು ನಿಮ್ಮ ಕಾರ್ಪೊರೇಷನ್ ವತಿಯಿಂದ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನೇನು ಅವ್ರು ಕೊಡ್ತಾ ಇದ್ದೀರಾ? ಕಾರ್ಪೊರೇಷನ್ ವತಿಯಿಂದ ನಾವು ಕೂಡ ಆದಷ್ಟು ಎಲ್ಲ ಕೋವಿಡ್ ಬಗ್ಗೆ ನಮ್ಮಲ್ಲಿ ಕಾರ್ಪೊರೇಷನ್ ಮತ್ತು ಏನೇನು ಕೊಡಬೇಕು ಸೌಲಭ್ಯಗಳನ್ನ ಮೆಡಿಕಲ್ ಕಿಟ್ ಕೊಂಡ್ಕೊಳ್ತಾ ಇದ್ದೀವಿ, ಫ್ರೀ ಮೆಡಿಕಲ್ ಕಿಟ್ ಕೊಂಡ್ಕೊಳ್ತಾ ಇದ್ದೀವಿ. ಹಾಗೆ ಮತ್ತು ಸ್ಯಾನಿಟೈಸರು, ಮಾಸ್ಕು, ದಿನಸಿ ಕಿಟ್ಟು ಕೊಡುವಂಥ ವ್ಯವಸ್ಥೆನೂ ಒಂದು 5,65,000 ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. 8,10,000 ಕೋಟಿ ವ್ಯವಸ್ಥೆನೂ ಆಗಿದೆ, ಮಿಸ್ಲಾಗಿಟ್ಟಿದ್ದೀವಿ. ಮತ್ತು ಈ ವ್ಯವಸ್ಥೆನ ನಾವೆಲ್ಲವೂ ಕೂಡ ಕಮಿಷನ್ರು, ನಾವು ಡೆಪ್ಟಿ ಮೇಯರು, ಎಲ್ಲ ಸದಸ್ಯರು ಒಂದು ಚರ್ಚೆ ಮಾಡಿ ಮೈಸೂರು ಸಿಟಿ ಮೇ ಜೊ ಹೈ ಟಾಸ್ಕ್ ಫೋರ್ಸ್ ಕಾ ತೊ ಫಸ್ಟ್ ಹಮಾರೆ ಮನೆ ಕಮಿಷನರ್ ಶಿಲ್ಪಾ ನಾಗ್ ಅವರು ಹಮೇ ಮೇಯರ್ ಅವ್ರು ಡಿಪ್ಟಿ ಮೇಯರ್ ತೀನ್ ದಿನ ಮಿಲ್ಕ ಮೀಟಿಂಗ್ ಕಾ ತೊ ಟಾಸ್ಕ್ ಫೋರ್ಸ್ ಬನಾಯ ಹುಯೇ ಹೈ ಇಸ್ಕೇ ಸಿಲ್ಸಿಲೆ ಮೇ ಜೋ ಗ್ರೌಂಡ್ ಲೆವಲ್ ಸೇ ಹಮೇ ಸ್ಟಾರ್ಟ್ ಕರೆಂಗೇ ಜೋ ಯೇ ಕೋವಿಡ್ ಟೆಸ್ಟಿಂಗ್ ಕೆ ವಾಸ್ತೇ ಜೋ ಪಾಸಿಟಿವ್ ಛೋಡ್ ಕೋ ಅದ್ಮೇ ಆಗೋ ಟೆಸ್ಟಿಂಗ್ ಗ್ರೌಂಡ್ ಲೆವಲ್ ಸೇ ಲಗೇ ತಬ್ ಕೇಸಸ್ ಹಮೇ ಕಮ್ಮಿ ಕರ್ ಸಕ್ತೇ ಹೈ ಕೋ ಏಕ ಪ್ಲಾನ್ ಕರ್ ಕೋ ಹಮೇ ಕರ್ ರಹೇ ಔರ್ ಜೋ PPE ಕಿಟ್ಸ್ ಔರ್ ಜೋ ಮೆಡಿಕಲ್ ಕಿಟ್ಸ್ ಜೊ ದೇ ರೇ ಅದ್ಮೇ ಆಗೋ ಅವೇರ್ನೆಸ್ ದಿಖಾ ರೀ ಔರ್ ಜೋ ಅಬ್ ಇಸ್ಕೆ ಬಾದ್ ಜೊ ಹೇ ಯೇ ಬ್ಲ್ಯಾಕ್ ಫಂಗಸ್ ಜೊ ಆಯಾ ಹುವಾ ಹೈ ಇಸ್ಕೆ ಬಾರೇ ಮೇ ಭೀ ಅವೇರ್ನೆಸ್ ಕರ್ ರಹೀ ಜ್ಯಾದಾತರ್ ಜೊ ಮಾಸ್ ಯೇ ಡಾಲ್ ಕೊಡ್ತೀ ಆಕ್ಸಿಜನ್ ಜ್ಯಾದಾ ಲೇಗೋತು ಉನ್ಕೊ ಆರಾಯ ಕರ್ತೋ ಮಾಹಿತಿ ಆಯ್ತಾ ತೊ ಪಿಛ್ಲಿ ದಫಾ ಉತ್ತೆ ಕೇಸಸ್ ನೈ ಥೇ ಮೈಸೂರು ಸಿಟಿ ಮೇ ಅಜ್ ಕೇಸಸ್ ಬಹುತ್ ಜ್ಯಾದಾ ಹೋಗಿ ಇಸ್ ವಾಸ್ತೆ ಪೊಲೀಸ್ ಇಲಾಖೆ ಸೇ ಕ್ಯಾ ಹೈ ಏಕ ಸ್ಟೇಷನ್ ಸೇ 80 ಅದ್ಮ್ಯಾ ಆರ್ತೀ 80-90 ಅದ್ಮ್ಯಾ 1,00,000 ಅದ್ಮ್ಯಾ ಕಂಟ್ರೋಲ್ ಕರ್ನಾ ಮುಷ್ಕಿಲ್ ಹೈ ಆಪ್ ಪ್ರೆಸ್ ವಾಲೆ ಭೀ ಕ್ಯಾ ಕರ್ನಾ ಅದ್ಮ್ಯಾ ಕೋ ಅವೇರ್ನೆಸ್ ಕರ್ನಾ ಕಿ ಅದ್ಮ್ಯಾ ಜಾ ಬಾಹರ್ ಜಾನೋ ಕೋ ಜೋ ಪ್ರಾಬ್ಲಮ್ಸ್ ಹೋ ರಹಾ ಅದ್ಮೇ ಏಕ ಏಕ ಬೆಡ್ ದಿಲಾನೆ ನಹೀ ಹೋ ರಹಾ ಇಸ್ ವಾಸ್ತೆ ಪೊಲೀಸ್ ಇಲಾಖೆ ಕೋ ಹಮೇ ಕ್ಯಾ ಭೀ ಬೋಲ್ ನಹೀ ಸಕ್ತೆ ಉನ್ಕಾ ಡ್ಯೂಟಿ ನಾವು ಕರ್ರಿ ಲೇಕಿನ್ ಸಿಬ್ಬಂದಿಯ ಬಹುತ್ ಕಮ್ಮಿ ಇಸ್ ವಾಸ್ತೆ ಹಮೇ ಭೀ ಗ್ರೌಂಡ್ ಲೆವಲ್ ಸೇ ಕಾಮ ಕರ್ನಾ ಪಡ್ತಾ ಹೈ ಜೀ.